ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಅಕೌಂಟ್ ಕ್ಲಾಸ್ಗೆ ಸ್ವಾಗತ. ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮೋಳೆ. ನಾವು ಹೋದ ಕ್ಲಾಸ್ನಲ್ಲಿ ಎನ್ ಪಿ ಒದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಏನು ಮಾಡಿದ್ವಿ ರೀ, ಒಂದು ಪ್ರಾಬ್ಲಮನ್ನು ಬಿಡಿಸಿದ್ವಿ. ಯಾವ ರೀತಿ ಇತ್ತಪ್ಪ ಪ್ರಾಬ್ಲಮ್? ನಮಗೆ ಬ್ಯಾಲೆನ್ಸ್ ಇಟ್ ಹಳೆಯ ಬ್ಯಾಲೆನ್ಸ್ ಇಟ್ ಕೊಟ್ಟಿದ್ರಿ, ಅದ್ರ ಜೊತೆಗೆ ರಿಸಿಪ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂತ ಕೊಟ್ಟಿದ್ರಿ, ಮತ್ತು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರಿ. ನಾವು ಅದೇ ಟೈಮ್ನಾಗಿರುವಂಥ ಇನ್ನೊಂದು ಪ್ರಾಬ್ಲಮನ್ನು ಇವತ್ತಿನ ದಿವಸ ಏನು ಮಾಡೋಣ್ರಿ, ಸಾಲ್ವ್ ಮಾಡೋಣ್ರಿ ಅಂತ. ಅಂದರೆ ಇವತ್ತಿನ ದಿವಸ ಪ್ರಾಬ್ಲಮ್ ಎಂಥದ್ದೈತಪ್ಪ ಅಂದರೆ, ಬ್ಯಾಲೆನ್ಸ್ ಇಟ್ ಕೊಟ್ಟನ್ರಿ, ರಿಸಿಪ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟನ್ರಿ, ಅಡ್ಜಸ್ಟ್ಮೆಂಟ್ ಕೊಟ್ಟನ್ರಿ. ನಮಗೇನು ಬಿಡಿಸತ್ತೆ ಅಂತಂದರೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಇಟ್ ಬಿಡಿಸತ್ತೆ ಏನು ಮನೆ ಅಂದರೆ ಹೇಳ್ತಾವೆ ಅಂತೇಳಿ ಹೇಳ್ಬೋದು. ಇದು ನಮಗೆ ಏನು ಮಾಡ್ರಿ, ಈ ಪ್ರಾಬ್ಲಮ್ ಏನಿದ್ರಲ್ಲ, ಹೋದ ವರ್ಷದ ಪ್ರಿಪರೇಟರಿ ಜನವರಿ 2020 ಜನವರಿ 2020 ಒಳಗೆ ಏನಾಗಿದ್ರೆ ನಮಗೆ ಬಿದ್ದತಿ ಅಂತೇಳಿ ಮಾಡ್ಬೋದು. ಈ ಪ್ರಾಬ್ಲಮನ್ನು ಬಿಡಿಸ್ತೀವಿ ಅಲ್ಲಿ ಬಿದ್ದತಿ ಜನವರಿ 2020 ಒಳಗೆ ಈ ಪ್ರಾಬ್ಲಮ್ ಬಿದ್ದಿದ್ದೈತಿ. ಅದೇ ಪ್ರಾಬ್ಲಮ್ನ ನಾವು ನೋಡಿದ್ರೆ ಇಲ್ಲಿ ಸಾಲ್ವ್ ಮಾಡೋಣ ಅಂತೇಳಿ ಹೇಳ್ಬೋದು. ನೋಡ್ರಿ, ಪ್ರಾಬ್ಲಮ್ ಯಾವ ರೀತಿ ಅಂತ ನೋಡ್ಬೋದು ಅಂದರೆ, ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಅ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st 3 2018 ಏನಂತ ನೋಡಲಿ. ನಾವು ನಿಮಗೆ ಏನು ಮಾಡಿದೀವೋ, ಕೆಳಗೆ ಇನ್ಫಾರ್ಮೇಶನ್ ಕೊಟ್ಟದೀವೋ, ಆ ಇನ್ಫಾರ್ಮೇಶನ್ ಪ್ರಕಾರ ನೀವೇನು ಬಿಡಿಸ್ರಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ರಿ ಅಂತೇಳಿ ನಮಗೆ ಏನು ಮಾಡತ್ತಾರೋ ಹೇಳತ್ತಾರೋ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st 3 2017 ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಅಂತೇಳಿ ನಮಗೆ ಕೊಡ್ತಾರೋ ಅಂತ ಹೇಳ್ಬೋದ್ರಿ. ಅದು ಲಯಾಬಿಲಿಟೀಸ್ ರುಪೀಸ್ ರೀ, ಅಸೆಟ್ಸ್ ರುಪೀಸ್ ಅಂತ ಇರ್ತದ್ರಿ. ಇನ್ನು ಲಯಾಬಿಲಿಟಿ ಸೈಡ್ ನೋಡ್ರಿ, ಏನು ಕೊಟ್ಟಾರ್ರಿ, ಸ್ಯಾಲರಿ ಔಟ್ ಸ್ಟ್ಯಾಂಡಿಂಗ್ 7,000, ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ 4,000, ಕ್ಯಾಪಿಟಲ್ ಫಂಡ್ 1,50,500, ಅಸೆಟ್ಸ್ ಆಯ್ತು ಕ್ಯಾಶ್ ಇನ್ ಹ್ಯಾಂಡ್ 15,500, ಸ್ಪೋರ್ಟ್ಸ್ ಮಟೀರಿಯಲ್ಸ್ 35,000, ಫರ್ನಿಚರ್ 21,000, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 90,000. ಟೋಟಲ್ ಕೊಟ್ಟಾರ್ರಿ 1,61,500 ಅಂತ ಹೇಳಿ. ನೆಕ್ಸ್ಟ್ ಅದರಲ್ಲಿ ಏನು ಕೊಟ್ಟಂತ್ರಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st 3 2018. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st 3 2018, ಈ ವರ್ಷದ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟನ್ನು ಕೊಟ್ಟರೆ, ಒಂದು ಸೈಡ್ ಡೆಬಿಟ್ ಸೈಡ್ ರೀ, ಮತ್ತೊಂದು ಸೈಡ್ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ರೀ ರಿಸಿಪ್ಟ್ಸ್ ರುಪೀಸ್ ರೀ, ಕ್ರೆಡಿಟ್ ಸೈಡ್ ರೀ ಪೇಮೆಂಟ್ಸ್ ರುಪೀಸ್ ಅಂತ ಹೇಳಿ ಬರ್ತದೆ. ರಿಸಿಪ್ಟ್ಸ್ ರುಪೀಸ್ ಸೈಡ್ ನೋಡಿದ್ರೆ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 15,500, ಟು ಸಬ್ಸ್ಕ್ರಿಪ್ಷನ್ಸ್ 52,000, ಟು ಎಂಟ್ರನ್ಸ್ ಫೀಸ್ 6,000, ಟು ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 3,000, ಟು ಸ್ಪೋರ್ಟ್ಸ್ ಫೀಸ್ 9,500. ಇನ್ ಪೇಮೆಂಟ್ ಸೈಡ್, ಬೈ ಸ್ಯಾಲರಿ 25,000, ಬೈ ಸ್ಪೋರ್ಟ್ಸ್ ಮಟೀರಿಯಲ್ಸ್ 18,000, ಬ್ರಾಕೆಟ್ ಒಳಗೆ ಮಾಡಿದ್ರಿ 1,10,2017 ಅಂತ ಡೇಟ್. ನೆಕ್ಸ್ಟ್, ಬೈ ಇನ್ವೆಸ್ಟ್ಮೆಂಟ್ಸ್ 15,000, ಬೈ ಪೋಸ್ಟೇಜ್ 400, ಬೈ ಎಲೆಕ್ಟ್ರಿಸಿಟಿ ಚಾರ್ಜಸ್ 1,600, ಬೈ ಅಪ್ಕೀಪ್ ಆಫ್ ಗ್ರೌಂಡ್ಸ್ 6,500, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 19,500 ಅಂತ ಹೇಳ್ಕೊಟ್ಟಾರ್ರಿ. ಟೋಟಲ್ ರೀ 86,000 ಅಂತ ಮಾಡ್ಯಾರೆ ನಮಗೆ ಕೊಟ್ಟಾರು ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಏನು ಮಾಡ್ತಾನ್ರಿ, ಅಡ್ಜಸ್ಟ್ಮೆಂಟನ್ನು ಕೊಡ್ತಾನೆ ಅಂತ ಹೇಳ್ಬೋದ್ರಿ. ಅಡ್ಜಸ್ಟ್ಮೆಂಟ್ ನೋಡ್ರಿ, ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ 2018 ₹1,000. ನಂಬರ್ ಟು, ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಆಸ್ ಆನ್ 31st 3 2018 ₹5,000. ಹಾಫ್ ಆಫ್ ದ ಎಂಟ್ರನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್. ನೆಕ್ಸ್ಟ್ ರೀ, ಡೆಪ್ರಿಸಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಬೈ 20% ಪರ್ ಎನಮ್ ಅಂತೇಳಿ ಏನು ಮಾಡ್ತಾರೆ, ನಮಗೆ ಈ ರೀತಿ ಪ್ರಾಬ್ಲಮನ್ನು ಕೊಟ್ಟಾರು ಅಂತೇಳಿ ಹೇಳ್ಬೋದು ಅಂತ ಹೇಳ್ತಾರೆ. ನೋಡ್ರಿ, ಏನೇನು ಕೊಟ್ಟಾರು ನೋಡ್ರಿ ಪ್ರಾಬ್ಲಮ್ದೊಳಗೆ ಹೇಳ್ತಂದ್ರೆ, ನಾವು ಏನು ಮಾಡಬೇಕಪ್ಪ ಅಂದ್ರೆ, ಮೊಟ್ಟ ಮೊದಲಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಿಡಿಸ್ಬೇಕು. ಮೊಟ್ಟ ಮೊದಲಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಿಡಿಸ್ಬೇಕಾದ್ರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ರೀ, ಮತ್ತು ಅಡ್ಜಸ್ಟ್ಮೆಂಟ್ ರೀ, ಮತ್ತು ಬ್ಯಾಲೆನ್ಸ್ ಇಲ್ಲ, ಎಲ್ಲವನ್ನು ನೋಡ್ಕೊಂಡು ಬಿಡಿಸ್ಬೇಕಾಗ್ತದ್ರಿ ಅಂತ ಯಾವ್ಯಾವ ರೀತಿ ಏನೇನು ನೋಡಬೇಕು ಅನ್ನೋದನ್ನು ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಫಸ್ಟ್ ಒನ್ ರೀ, ಟು ಬ್ಯಾಲೆನ್ಸ್ ರಿಸಿಪ್ಟ್ ಸೈಡ್ ಇದ್ದಿದ್ದನ್ನು ನಾವು ಇನ್ಕಮ್ ಸೈಡ್ ಬರಿತೀವಿ ರೀ, ಅಥವಾ ಏನು ಬರ್ತೀವಿ ಲಯಾಬಿಲಿಟಿ ಸೈಡ್ ಬರ್ತೀವಿ ಅಂತೇಳಿ ಹೇಳ್ಬೋದು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇದು ತಮಗೆ ಬರಾಗಿಲ್ಲ ರೀ, ಹಳೆ ಕ್ಯಾಶ್ ಬ್ಯಾಲೆನ್ಸ್, ಹಳೆ ಅಂದರೆ ಹೋದ ವರ್ಷದ ಕ್ಯಾಶ್ ಬ್ಯಾಲೆನ್ಸ್ ತಮಗೆ ಬರಾಗಿಲ್ಲ. ನೆಕ್ಸ್ಟ್, ಟು ಸಬ್ಸ್ಕ್ರಿಪ್ಷನ್ ಇನ್ಕಮ್ ಸೈಡ್ ಬರ್ತೀವಿ, ಬೈ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ 52,000 ಐತ್ರಲ್ಲ, ಅದಕ್ಕೆ ಏನಾಗಿದ್ರಿ ಒಂದು ಅಡ್ಜಸ್ಟ್ಮೆಂಟ್ ಐತ್ರಿ, ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್
ಏನಾಗಿತ್ತು ರೀ, ಸಬ್ಸ್ಕ್ರಿಪ್ಷನ್ ಬರಬೇಕಾಗಿತ್ತು ಅದನ್ನು ಬಂದಿಲ್ಲ ಅಂತೇಳಿ ಅದನ್ನು ಆ್ಯಡ್ ಮಾಡ್ತೀವಿ ರೀ. ಮತ್ತೊಂದು ಅಡ್ಜಸ್ಟ್, ಮತ್ತೊಂದು ಏನಾಯ್ತು ರೀ, ಬ್ಯಾಲೆನ್ಸ್ ಇದ್ದ ಒಂದು ಬರ್ದಾಗ ನೋಡ್ರಿ, ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್. ಈ ವರ್ಷದ ಸಬ್ಸ್ಕ್ರಿಪ್ಷನ್ನ ಹೋದ ವರ್ಷ ಇಸ್ಕೊಂಡಾರ ನೋಡ್ರಿ. ಏನಂತಂದ್ರೆ ಪ್ರೀ ರಿಸೀವ್ಡ್ ಅಂದ್ರೆ ಈ ವರ್ಷಕ್ಕೆ ಸಂಬಂಧಪಟ್ಟಿರುವಂತಹ ಸಬ್ಸ್ಕ್ರಿಪ್ಷನ್ ಅನ್ನ ಹೋದ ವರ್ಷ ಇಸ್ಕೊಂಡಾರ. ಅವ್ರು ಹೋದ ವರ್ಷ ಇಸ್ಕೊಂಡಾರ ನನ್ನ ಏನಾಗ್ತದ್ರಿ, ಇದ ಆ್ಯಡ್ ಮಾಡ್ಬೇಕು. ಯಾವ ವರ್ಷಕ್ಕೆ ಸಂಬಂಧಿಸಿರದ, ಈ ವರ್ಷಕ್ಕೆ ಸಂಬಂಧ ಇರೋದ್ರಿಂದ ಅದನ್ನ ಏನ್ ಮಾಡ್ಬೇಕಾಗ್ತದ್ರಿ, ಆ್ಯಡ್ ಮಾಡ್ಬೇಕು. ಎರಡು ಐಟಮ್ಗಳನ್ನು ನಾವು ಏನು ಮಾಡ್ಬೇಕ್ರಿ, ಆ್ಯಡ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ರೀ, ಎಂಟ್ರೆನ್ಸ್ ಫೀ ಅಂತ ಕೊಟ್ಟಂದ್ರೆ, ಎಂಟ್ರೆನ್ಸ್ ಫೀಗೆ ಒಂದು ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ. ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್. ಅರ್ಧ ಅಮೌಂಟ್ ಕ್ಯಾಪಿಟಲ್ ಐಟಮ್ ಆಗಿರುತ್ತೆ ರೀ, ಇನ್ನು ಅರ್ಧ ಅಮೌಂಟ್ ರೆವಿನ್ಯೂ ಐಟಮ್ ಇರ್ತದೆ. ಅಂದರೆ ಅರ್ಧ ಅಮೌಂಟನ್ನು ಇನ್ಕಮ್ ಸೈಡ್, ಅರ್ಧ ಅಮೌಂಟನ್ನು ಲಯಾಬಿಲಿಟಿ ಸೈಡ್, ಕ್ಯಾಪಿಟಲ್ ಫಂಡ್ಗೆ ಏನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಏನಿದ್ರಿ, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ರೀ ಇನ್ಕಮ್ ಸೈಡ್, ಸ್ಪೋರ್ಟ್ಸ್ ಫೀಸ್ ರೀ ಇನ್ಕಮ್ ಸೈಡ್ ಇರ್ತೀವಿ. ನೆಕ್ಸ್ಟ್ ಪೇಮೆಂಟ್ಸ್ ಆಗ ನಾವು ಎಕ್ಸ್ಪೆಂಡಿಚರ್ಸ್ ಆಗಿ ನೋಡ್ಬೇಕಾಗ್ತದೆ ರೀ. ಸ್ಯಾಲರಿ ಐತ್ರಿ, ಆ ಸ್ಯಾಲರಿಗೆ ಸಂಬಂಧಪಟ್ಟಂಥ ಅಡ್ಜಸ್ಟ್ಮೆಂಟ್ಸ್ ಅದಾವೆ. ಒಂದು ಬ್ಯಾಲೆನ್ಸ್ ಇಡ್ದಾಗೈತ್ರಿ, ಮತ್ತೊಂದು ರೀ ಅಡ್ಜಸ್ಟ್ಮೆಂಟ್ ನೋಡ್ರಿ. ಅಲ್ಲಿ ಸ್ಯಾಲರಿ ಬ್ಯಾಲೆನ್ಸ್ ಇಡ್ದಾಗೈತ್ರಿ, ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಐತೈತ್ರಿ. ಹೋದ ವರ್ಷದ ಔಟ್ ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಲೆಸ್ ಮಾಡ್ಬೇಕ್ರಿ, ಕರೆಂಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಏನು ಮಾಡ್ಬೇಕ್ರಿ ಆ್ಯಡ್ ಮಾಡ್ಬೇಕು. ಅಂದರೆ ಬ್ಯಾಲೆನ್ಸ್ ಇದ್ದಾಗ ಇದ್ದಿದ್ದನ್ನು ಲೆಸ್ ಮಾಡಬೇಕು, ಅದೇ ಏನಾರ ಅಡ್ಜಸ್ಟ್ಮೆಂಟ್ದಾಗ ಇದ್ದಿದ್ದನ್ನು ಆ್ಯಡ್ ಮಾಡ್ಬೇಕು ಔಟ್ ಸ್ಟ್ಯಾಂಡಿಂಗನ್ನು ಅಂತೇಳಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ರೀ ಅಸೆಟ್ಸ್ ಆಗ್ಬೇಕ್ರಿ, ಇನ್ವೆಸ್ಟ್ಮೆಂಟ್ ರೀ ಅಸೆಟ್ ರೀ, ಪೋಸ್ಟೇಜ್ ಎಕ್ಸ್ಪೆಂಡಿಚರ್ ರೀ, ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಕ್ಸ್ಪೆಂಡಿಚರ್ ರೀ, ಅಪ್ಕೀಪ್ ಆಫ್ ಗ್ರೌಂಡ್ಸ್ ಎಕ್ಸ್ಪೆಂಡಿಚರ್ ರೀ, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಸೆಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಅಸೆಟ್ ಸೈಡನ್ನು ಬರಿತೀವಿ ಅಂತೇಳಿ ಹೇಳ್ಬೋದು. ಇನ್ನು ನಾ ಏನಂತ ನಿಮಗೆ ಔಟ್ ಸ್ಟ್ಯಾಂಡಿಂಗ್ಸ್ ಇನ್ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಎರಡು ಸರಿ ಆಗ್ಬೇಕು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ರೀ ಇದೇನಾಗ್ಬೇಕ್ರಿ, ಒಮ್ಮೆ ಸಬ್ಸ್ಕ್ರಿಪ್ಷನ್ ಆ್ಯಡ್ ಆಗ್ತೈತ್ರಿ, ಮತ್ತೊಮ್ಮೆ ಅಸೆಟ್ಸ್ ಆಗಬೇಕು. ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೊಮ್ಮೆ ಏನು ಮಾಡ್ತೀವಿ ರೀ, ಸ್ಯಾಲರಿ ಒಳಗೆ ಆ್ಯಡ್ ಮಾಡ್ತೀವಿ, ಮತ್ತೊಮ್ಮೆ ಲಯಾಬಿಲಿಟೀಸ್ ಆಗ್ತೀವಿ. ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್, ಇದು ಎಂಟ್ರೆನ್ಸ್ ಫೀ ಅರ್ಧ ಇನ್ಕಮ್ ಸೈಡ್ ಬಿಡ್ತೀವಿ ರೀ, ಅರ್ಧ ಲಯಾಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ದಾಗ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಡೆಪ್ರಿಸಿಯೇಟ್ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತ ಇದ್ರಲ್ಲ, ಎಕ್ಸ್ಪೆಂಡಿಚರ್ ಸೈಡ್ ಡೆಪ್ರಿಸಿಯೇಷನ್ ತೆಗಿತೀವಿ ರೀ, ಮತ್ತು ಅದಾಗಂದ್ರೆ ಆ ಸ್ಪೋರ್ಟ್ಸ್ ಮೆಟೀರಿಯಲ್ದಾಗ ಏನು ಮಾಡ್ತೀವಿ, ಡೆಪ್ರಿಸಿಯೇಷನನ್ನು ಲೆಸ್ ಮಾಡ್ತೀವಿ. ಎಲ್ಲಾನು ಎಷ್ಟಾದ್ರೆ ಎರಡು ಎರಡು ಸೈಟ್ ಆಗುತ್ತೆ. ಇನ್ನು ಬ್ಯಾಲೆನ್ಸ್ ಇದ್ದಾಗ ಏನೇನು ಐಟಮ್ ಹೆಂಗೆ ಬರ್ತಾವೆ ನೋಡ್ರಿ, ಫಸ್ಟ್ ಐಟಮ್ನ ಕ್ಯಾಪಿಟಲ್ ಫಂಡ್ ಅಂತ ತೊಗೋತೀವಿ ರೀ. ಈ ಪ್ರಾಬ್ಲಮ್ದಾಗ ಸರ್ಪ್ಲಸ್ ಬಂದ್ರೆ ಆ ಸರ್ಪ್ಲಸ್ಸನ್ನು ಆ್ಯಡ್ ಮಾಡ್ಕೋತೀವಿ ರೀ, ಆಮೇಲೆ ಎಂಟ್ರೆನ್ಸ್ ಫೀಯನ್ನು ಆ್ಯಡ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಅದಾಗಂದ್ರೆ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಹೆಚ್ಚು ಕಡೆ ಬರೀತೀವಿ ಲಯಾಬಿಲಿಟಿ ಸೈಡ್. ನೆಕ್ಸ್ಟ್ ಏನಂದ್ರೆ ನೋಡ್ರಿ, ಕ್ಯಾಶ್ ಇನ್ ಹ್ಯಾಂಡ್ ರೀ 19,500 ಅಂತ ಬರ್ತೀವಿ, ಯಾಕಂದ್ರೆ ಅದು ಬ್ಯಾಲೆನ್ಸ್ ಬ್ರಾಟ್ ಡೌನ್ ತೆಗೆದ್ರೆ ಅದನ್ನು ಬರೀತೀವಿ, ಬ್ಯಾಲೆನ್ಸ್ ಕ್ಯಾರಿಡ್ ನಂಬರ್ನ ಬರೀತೀವಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಮೆಟೀರಿಯಲ್ ರೀ 35,000 ಇದ್ರಲ್ಲೇ ಅದಕ್ಕೆ ಆ್ಯಡ್ ಪರ್ಚೇಸ್ ಅಂತೀವಿ ರೀ, ಲೆಸ್ ಡೆಪ್ರಿಸಿಯೇಷನ್ ಮಾಡ್ತೀವಿ. ಫರ್ನಿಚರ್ ರೀ 21,000 ಬರ್ತೀವಿ ರೀ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 90,000 ಬರ್ತೀವಿ ರೀ, ಆಮೇಲೆ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ 15,000 ಬರ್ತೀವಿ ರೀ. ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಏನು ಮಾಡ್ತೀವಿ ರೀ, 1,000 ಬರ್ತಿರ್ತೀವಿ. ಇಷ್ಟೊಂದು ಏನಪ್ಪ ಅಂದರೆ ಈ ಪ್ರಾಬ್ಲಮ್ ಐತಿ ಅಂತ ಹೇಳ್ಬೋದು ರೀ. ಇದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ ನೋಡಿದ್ರೆ ನೋಡ್ಕೋತೀವಿ ಅಂತೇಳಿ ಹೇಳ್ತೀವಿ. ಇಲ್ಲಿ ಮೊಟ್ಟ ಮೊದಲೇನ ನಾವು ಯಾವ ಅಕೌಂಟ್ ಬಿಡಿಸ್ತೀವಿ ರೀ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನಾವು ನೋಡ್ತೀವಿ ರೀ ಬಿಡಿಸ್ತೀವಿ ಅಂತೇಳಿ ಏನು ಮಾಡ್ಬೋದು ಹೇಳ್ಬೋದು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಿಡಿಸ್ತೀವಿ ರೀ, ಫಸ್ಟ್ ನಾವು ಯಾವ ಸೈಡ್ ಬಿಡಿಸಿದ್ರೆ ಇನ್ಕಮ್ ಸೈಡ್ ಬಿಡಿಸಿದ್ರೆ ರೀ. ಫಸ್ಟ್ ಐಟಮ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಇದ್ರೆ ಹೋದ ವರ್ಷದ ಕ್ಯಾಶ್ ರೀ, ಅದು ನಮಗೆ ಬರಾಗಿರುತ್ತೆ. ನೆಕ್ಸ್ಟ್ ಅದಾಗಿ ಏನಂದ್ರೆ ಸಬ್ಸ್ಕ್ರಿಪ್ಷನ್ ಅಂತ ಇದ್ರೆ ಸಬ್ಸ್ಕ್ರಿಪ್ಷನ್ ರೀ. ಬಾಯ್. Subscriptions is 52,000. Subscription is what you have to say. In that add last year previous year. And both of you are going to be advanced. Both of you are going to be advanced. You are going to be able to get the money. That is the state of 4,000. That is 4,000. Next, adjustment of the pay outstanding. ಕರೆಂಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಅಂತ ಬರೀತೀವಿ, ಅದೆಷ್ಟಪ್ಪ ಅಂದ್ರೆ 1,000 ಅಂತ ಹೇಳ್ತಾರೆ. ಟೋಟಲ್ ಎಷ್ಟಾದ್ರೆ 57,000. ಟೋಟಲ್ ನಮ್ದು ಎಷ್ಟಾಗ್ತದೆ 57,000 ರೂಪಾಯಿ ನಮ್ಮ ಟೋಟಲ್ ಆಗ್ತದೆ ಅಂತ ನಾವು ಮಾಡ್ತೀವಿ ಹೇಳ್ಬೋದು. ನೆಕ್ಸ್ಟ್ ಅದಾಗ ಏನೈತ್ರಿ, ಎಂಟ್ರೆನ್ಸ್ ಫೀ ಅಂತೈತ್ರಿ. ಎಂಟ್ರೆನ್ಸ್ ಫೀ ಅಡ್ಜಸ್ಟ್ಮೆಂಟ್ ಐತ್ರಿ, ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಕ್ಯಾಪಿಟಲೈಸ್ಡ್ ಅಂಡ್ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ರೆವೆನ್ಯೂ. ಅರ್ಥ ಏನು ಬೇಕಿದ್ರೆ ಅರ್ಥ ಕ್ಯಾಪಿಟಲ್ ಫಂಡ್ ಬಗ್ಗೆ. ಬಾಯ್. ಎಂಟ್ರೆನ್ಸ್ ಫೀಸ್ ಯಾವ ರೀತಿ ಬೇಕು ನೋಡ್ರೆ, ಎಷ್ಟು ಐತ್ರಿ ಟೋಟಲ್? 6,000 ಐತ್ರಿ. ಇದೇ ಕುಡಿಬೇಕ್ರಿ? ಹಾ, ಅರ್ಧ ಕುಡಿಬೇಕು. ಎಷ್ಟು ಆಗ್ತದೆ? 3,000 ರೂಪಾಯಿ. ನೆಕ್ಸ್ಟ್ ಬರ್ತದೆ ಯಾವ್ರಿ, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಅದು ರೆವಿನ್ಯೂ ಐಟಮ್ ರೀ. ಅದನ್ನ ಬೈ ಸೇಲ್ ಆಫ್ ಓಲ್ಡ್
ರೆವಿನ್ಯೂ ಸೈಡ್ ಬಿಡಿಸ್ಬೇಕು ಅಂದ್ರೆ ಎಕ್ಸ್ಪೆಂಡಿಚರ್ ಸೈಡ್ ಬಿಡಿಸ್ಬೇಕಾಗ್ತದೆ ಅಂತ ಹೇಳಿದ್ರೆ ಎಕ್ಸ್ಪೆಂಡಿಚರ್ ಸೈಡ್ ಫಸ್ಟ್ ಐಟಮ್ ಯಾವ್ದಲ್ಲಿ ಸ್ಯಾಲರಿ ಟೂ ಸ್ಯಾಲರಿ ಅಂತ ಬರಿತೀವಿ ಇನ್ನರ್ ಕಾಲಮ್ ಅಮೌಂಟ್ ಬರ್ತೀವಿ ಯಾಕೆ ಇನ್ನರ್ ಕಾಲಮ್ ಅಂದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ 25,000 ಇದಕ್ಕೆ ಏನ್ ಮಾಡ್ತಿದ್ರೆ ಲೆಸ್ ಬ್ಯಾಲೆನ್ಸ್ ಏನಾದ್ರೆ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಐತಲ್ಲ ಅದನ್ನ ಮಾಡ್ತೀವಿ ಲೆಸ್ ಮಾಡ್ತೀವಿ ಲಾಸ್ಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಎಷ್ಟಿದ್ರೆ 7,000 ಇದು ಲೆಸ್ ಮಾಡೋದು ಎಷ್ಟು ಬಿಡ್ತೀವಿ ನಮ್ಮ ಕಡೆ 18,000 ಬಿಡ್ತೀವಿ ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ತೀವಿ ನೋಡೋಣ ಕರೆಂಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಅಡ್ಜಸ್ಟ್ ಮಾಡಬೇಕು ಕರೆಂಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಇರುತ್ತಂತ ಔಟ್ ಸ್ಟ್ಯಾಂಡಿಂಗ್ ಅದೇನ್ ಮಾಡ್ತೀವಿ ನಾವು ಆಡ್ ಮಾಡ್ತೀವಿ ಅಂತ ಹೇಳಿದ್ರೆ ಟೋಟಲ್ ಆಗ್ತದೆ ಈಗ 18,000 ಪ್ಲಸ್ 5,000 23,000 ಎಷ್ಟು ಆಗ್ತದೆ ಟೋಟಲ್ 23,000 ಅಂತ ಏನಾಗ್ತದೆ ಟೋಟಲ್ ಆಗ್ತದೆ ನೆಕ್ಸ್ಟ್ ಸ್ಪೋರ್ಟ್ಸ್ ಬಟನ್ ಕೊಡ್ತದ್ರಿ ಅದು ಅಸೆಟ್ ಆಗ್ತದ್ರಿ ಇನ್ವೆಸ್ಟ್ಮೆಂಟ್ ಕೊಡ್ತದ್ರಿ ಅದು ಅಸೆಟ್ ಆಗ್ತದ್ರಿ ಮುಂದೆ ಯಾವ್ದು ಕೊಡ್ತದ್ರಿ ಪೋಸ್ಟೇಜ್ ಟೂ ಏನ್ ನೋಡಿ ಪೋಸ್ಟೇಜ್ ಟೂ ಪೋಸ್ಟೇಜ್ ಅಮೌಂಟ್ ಎಷ್ಟಪ್ಪ ಅಂದ್ರೆ 400 ಅಮೌಂಟ್ ನೆಕ್ಸ್ಟ್ ಏನ್ ನೋಡಿ ಎಲೆಕ್ಟ್ರಿಸಿಟಿ ಚಾರ್ಜ್ ಟೂ ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಷ್ಟಪ್ಪ ಅಂದ್ರೆ 1,600 ಎಲೆಕ್ಟ್ರಿಸಿಟಿ ಚಾರ್ಜಸ್ ಬರುತ್ತೆ 1,600 ರೂಪಾಯಿ ಬರುತ್ತೆ ನೆಕ್ಸ್ಟ್ ಏನ್ ನೋಡಿ ಟೂ ಅಪ್ಕೀಪ್ ಆಫ್ ಗ್ರೌಂಡ್ಸ್ ಅಪ್ಕೀಪ್ ಆಫ್ ಗ್ರೌಂಡ್ಸ್ ಅಂದ್ರೆ ಏನಿದ್ರಿ ಮೈದಾನವನ್ನ ಸ್ವಚ್ಛವಾಗಿಡ್ಲಿಕ್ಕೆ ಮಾಡಿದಂತ ಖರ್ಚು ಅಂತ ಬರುತ್ತೆ ಅಪ್ಕೀಪ್ ಆಫ್ ಗ್ರೌಂಡ್ಸ್ ಎಷ್ಟೈತಿಪ್ಪ ಅಮೌಂಟ್ ಅದ 6,500 ಅಪ್ಕೀಪ್ ಆಫ್ ಗ್ರೌಂಡ್ 6,500 ರೂಪಾಯಿ ಇದೆ 6,500 ರೂಪಾಯಿ ಏನಂತ 6,500 ಅಪ್ಕೀಪ್ ಆಫ್ ಗ್ರೌಂಡ್ಸ್ ನೆಕ್ಸ್ಟ್ ಇದಾಗಣ ಬ್ಯಾಲೆನ್ಸ್ ಕ್ಯಾರಿಟ್ ಅವರ್ ಅಂತ ಬರ್ತದ್ರಿ ಅದನ್ನ ನಾವು ತಗೊಳಂಗಿಲ್ಲ ಅದನ್ನ ಎಲ್ಲಿ ಬರ್ತೀವಿ ನಾವು ಡೈರೆಕ್ಟ್ ಅಸೆಟ್ಸ್ ಆಗುತ್ತೆ ಇನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒನ್ ಬೈ ಒನ್ ನೋಡ್ರಿ ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರಿ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿನೂ ತಗೊಂಡಿದ್ರಿ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀನೂ ಆಗೈತ್ರಿ ಇನ್ನು ಉಳಿತಾವ್ರಿ ಡೆಪ್ರಿಷಿಯೇಷನ್ ಡೆಪ್ರಿಷಿಯೇಷನ್ ಯಾವಾಗ ಕಡೆ ಬರ್ತೀವಿ ನಾವು ಎಕ್ಸ್ಪೆಂಡಿಚರ್ಸ್ ಟೂ ಡೆಪ್ರಿಷಿಯೇಷನ್ ಆನ್ ಎದ್ರಿ ಸ್ಪೋರ್ಟ್ಸ್ ಮಟೀರಿಯಲ್ ಎದ್ರಿ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಮ್ಯಾಗ ಡೆಪ್ರಿಷಿಯೇಷನ್ ಅಂತ ಹೇಳ್ಬೋದು ಅಲ್ಲಿ ಹಳಿದಂದ್ರೆ ಬ್ಯಾಲೆನ್ಸ್ ಆಗಿದ್ದರೆ ಎಷ್ಟಿತ್ತು ಅಂದ್ರೆ 35,000 ಇಂಟು 20/100 ಎಷ್ಟಾಗ್ತದೆ ನೋಡಿದ್ರೆ 7,000 ರೂಪಾಯಿ ಎಷ್ಟಾಗ್ತದೆ 7,000 ರೂಪಾಯಿ ಆಗ್ತದೆ ನೆಕ್ಸ್ಟ್ ನೀವು ಅಂತ ಬರೀತೀರಿ ನೀವು ಅಂದ್ರೆ ಏನು ಖರೀದಿ ಮಾಡಿದ್ರು ಪ್ರೊಸೆಸ್ ಆಗಿ ಪೇಮೆಂಟ್ ತಗೊಂಡು ಹೋಗಿದ್ದೀವಿ 18,000 ಖರೀದಿ ಮಾಡಿದ್ರೆ 18,000 ರೂಪಾಯಿ ಇದ್ರಿ 20% ಹೇಳಿದ್ರೆ ಆದ್ರೆ ಅದನ್ನ 8ನೇ ತಾರೀಕು ಮಾಡ್ಬೋದ್ರಿ 1-10 ಕೊಂಡ್ಕೊಂಡು 1-10 31 ತನಕ 8 ವರ್ಷ ವಾಪಸ್ ನೋಡ್ರಿ ಎಷ್ಟು ತಿಂಗಳು ವಾಪಸ್ ನೋಡ್ರಿ 10, 11, 12 1, 2, 3 ಟೋಟಲ್ ಎಷ್ಟು ತಿಂಗಳು ಆದ್ರೆ ಆ ತಿಂಗಳು ವಾಪಸ್ 6/12 ನೆಕ್ಸ್ಟ್ ಅಮೌಂಟ್ ಅಂದ್ರೆ 1,800 ರೂಪಾಯಿ ಟೋಟಲ್ ಡೆಪ್ರಿಷಿಯೇಷನ್ ಎಷ್ಟಾಗ್ತದೆ 8,800 ರೂಪಾಯಿ ಟೋಟಲ್ ಡೆಪ್ರಿಷಿಯೇಷನ್ ಎಷ್ಟಾಗ್ತದೆ ಅಂತ ಹೇಳ್ತಾರೆ 8,800 ರೂಪಾಯಿ ಟೋಟಲ್ ನಮ್ಗೆ ಡೆಪ್ರಿಷಿಯೇಷನ್ ಆಗ್ತದೆ ಅಂತ ಹೇಳ್ತಾರೆ ಈಗ ನಾವು ಏನ್ ಮಾಡಿದ್ವಿ ಅಡ್ಜಸ್ಟ್ಮೆಂಟ್ ನೋಡಿದೀವ್ರಿ ರಿಸೆಪ್ಷನ್ ಅಂಡ್ ಪೇಮೆಂಟ್ಸ್ ಅಮೌಂಟ್ ನೋಡಿದೀವ್ರಿ ಎಲ್ಲ ಐಟಮ್ಸ್ಗಳನ್ನ ನಾವು ತೊಗೊಂಡಿದ್ವಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಹೋದ್ರೆ ಇನ್ನು ನಾವು ಟೋಟಲ್ ಮಾಡ್ತೀವಿ ಟೋಟಲ್ ಏನಾಗ್ತದಪ್ಪ ಅಂದ್ರೆ ಕ್ರೆಡಿಟ್ ಸೈಡ್ ಹೆಚ್ಚಾಗ್ತದೆ ಡೆಬಿಟ್ ಸೈಡ್ ಹೆಚ್ಚಾಗ್ತದೆ ನೋಡ್ಬೇಕಾದಾಗ ಕ್ರೆಡಿಟ್ ಸೈಡ್ ಅಮೌಂಟ್ ಏನಾಗುತ್ತೆ ನಮಗೆ ಹೆಚ್ಚು ಬರ ಆಗುತ್ತೆ ಕ್ರೆಡಿಟ್ ಸೈಡ್ ಅಮೌಂಟ್ ಏನಾಗುತ್ತೆ ಹೆಚ್ಚು ಬರ ಆಗುತ್ತೆ ಅಂತ ಹೇಳ್ತೀವಿ ಕ್ರೆಡಿಟ್ ಸೈಡ್ ಎಷ್ಟು ಬರ್ತದೆ 72,500 ಎಷ್ಟು ಬರ ಆಗುತ್ತೆ 72,500 ರೂಪಾಯಿ ನಮ್ಗೆ ಏನಾಗುತ್ತೆ ಟೋಟಲ್ ಬರ ಆಗುತ್ತೆ ಇನ್ನು ನಾವು ಏನ್ ಮಾಡ್ತೀವಿ ಟೂ ಸರ್ಪ್ಲಸ್ ಅಂತ ಬರೀತೀವಿ ನೋಡ್ರಿ ಸರ್ಪ್ಲಸ್ ಆಗಿ ಬರೀತೀವಿ ಕ್ರೆಡಿಟ್ ಸೈಡ್ ಹಚ್ಚಿ ಡೆಬಿಟ್ ಸೈಡ್ ಕಡಿಮೆ ಇದೆ ಅನ್ನೋ ಸರ್ಪ್ಲಸ್ ಬರ್ತದೆ ಡೆಬಿಟ್ ಸೈಡ್ ಹಚ್ಚಿ ಕ್ರೆಡಿಟ್ ಸೈಡ್ ಕಡಿಮೆ ಇತ್ತಂದ್ರೆ ಡೆಪಿಸಿಟ್ ಅಂತ ಬರೀತಿದ್ರಿ ನಮ್ಗೆ ಸರ್ಪ್ಲಸ್ ಬಂದಿರ್ತೀವಿ ಅಂತ ಹೇಳೋದು ಎಷ್ಟು ಬಂದಿರಪ್ಪ ಅಂದ್ರೆ 32,200 ಎಷ್ಟು ಬರ್ತದೆ 32,200 ರೂಪಾಯಿ ಸರ್ಪ್ಲಸ್ ಬಂದಿರ್ತೀವಿ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳ್ತೀವಿ ಇದಿಷ್ಟು ನಮ್ದು ಏನಪ್ಪ ಅಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳಿ ನಾವು ಮಾಡ್ಬೋದು ರೀ ಇಲ್ಲಿ ಹೇಳ್ಬಹುದು ಅಂತ ಹೇಳ್ತಾರೆ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ರೀ ನಮ್ಮದ ಅಂತೇಳಿ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಇನ್ನು ನಾವು ಯಾವ್ದು ಬಿಡಿಸೋದಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕು ಅಂತ ಯಾವ್ದ್ರಿ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕು ಅಂತ ಹೇಳ್ತಾರೆ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಓಪನಿಂಗ್ ಬ್ಯಾಲೆನ್ಸ್ ಇದ್ದಾಗ ಇದ್ದಂತ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ 3 ವರ್ಷದಕ್ಕೆ ತಗೊಳಂಗಿಲ್ಲ ಪ್ರೀ ರಿಸೀವ್ ಸಬ್ಸ್ಕ್ರಿಪ್ಷನ್ ಅದು ತಗೊಂಡಿದ್ವಿ ಆಲ್ರೆಡಿ ಅದಕ್ಕೆ ತಗೊಳಂಗಿಲ್ಲ ನೆಕ್ಸ್ಟ್ ಅದು ಕ್ಯಾಪಿಟಲ್ ಫಂಡ್ಸ್
एम कोटुरे कैपिटल फंड नंबर कोटुरे कैपिटल फंड नंबर एक्चुअली में 150,000 500 एक्चुअली 150,500 ಏನಂತ ನಮಗೆ ಕ್ಯಾಪಿಟಲ್ ಫಂಡ್ ಐತಿ ಆ ಕ್ಯಾಪಿಟಲ್ ಫಂಡ್ ಗೆ ಏನು ಮಾಡಬೇಕು ನಾವು ಸರ್ಪ್ಲಸ್ ಆಡ್ ಮಾಡ್ಕೊಳ್ಳಬೇಕು ಆಡ್ ಸರ್ಪ್ಲಸ್ ಸರ್ಪ್ಲಸ್ ಎಷ್ಟಿದೆ 32,200 ನಮ್ಮ ಸರ್ಪ್ಲಸ್ ಬಂದ್ರೆ ಇನ್ನೊಂದು ಎಂಟ್ರೆನ್ಸ್ ಫೀ ಅಂದ್ರೆ ಇದ್ರೆ ಕ್ಯಾಪಿಟಲೈಸರ್ ಇದ್ರೆ 10,000 ಮಾಡ್ಕೊಂಡ್ರೆ ಇಲ್ಲಿ ಆಡ್ ಮಾಡ್ಕೊಳ್ಳಿ ಆಡ್ ಎಂಟ್ರೆನ್ಸ್ ಫೀಸ್ ನೋಡ್ರಿ ಎಷ್ಟಿದ್ರಿ 6,000 ಇಂಟು ಅರ್ಧ ಎಷ್ಟಾದ್ರೆ 3,000 ರೂಪಾಯಿ 300 ಟೋಟಲ್ ರೀ 1,85,700 ಅಂತ ಬರುತ್ತೆ ಇನ್ನು ಅಡ್ಜಸ್ಟ್ಮೆಂಟ್ದಾಗ ಯಾವ ಐಟಮ್ಸ್ ಅದಾವ ನೋಡ್ರಿ ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ಸ್ ಅಂತ ಬರ್ತೀರಿ ಔಟ್ ಸ್ಟ್ಯಾಂಡಿಂಗ್ ಸಾಲ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟೈತೆ ಅಮೌಂಟ್ ಅದ 5,000 ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದ್ರೆ 5,000 ರೂಪಾಯಿ ಇದು ನಾವು ಎರಡು ಸಲ ಟ್ರೀಟ್ಮೆಂಟ್ ಆಗ್ತದೆ ನೋಡ್ರಿ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ನಮ್ಮ ಸ್ಯಾಲರಿ ಒಳಗೆ ಆಡ್ ಮಾಡ್ತೀವಿ ಮತ್ತೊಮ್ಮೆ ಇಲ್ಲಿ ಲಯಾಬಿಲಿಟಿ ಸೈಡ್ ಬರೀತೀವಿ ಅಂತ ಹೇಳಿ ಇನ್ನು ನಾವು ಏನು ನೋಡ್ರಿ ಒನ್ ಬಾಕಿನೇ ಲಯಾಬಿಲಿಟಿ ಸೈಡ್ ತಗೊಳೋ ಐಟಮ್ಸ್ ಮುಗಿದು ಅಂತ ಹೇಳ್ಬೋದ್ರಿ ಇನ್ನು ಅಸೆಟ್ ಸೈಡ್ ನೋಡ್ರಿ ನಾವು ಬ್ಯಾಲೆನ್ಸ್ ಶೀಟ್ ಹಾಕಿ ಹೆಂಗೆ ಬರ್ಬೋದು ಏನೈತ್ರಿ ಫಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್ ಐತ್ರಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಐಟಮ್ ಐತ್ರಿ ಏನೈತ್ರಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಐಟಮ್ ಐತ್ರಿ ಆದ್ರೆ ಅಮೌಂಟ್ 15,500 ಬರೀಂಗಿಲ್ರಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಮೌಂಟ್ ಲಾಸ್ಟ್ ಐಟಮ್ ಐತೆ ನೋಡ್ರಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಎಷ್ಟೈತ್ರಿ 19,500 ನಾವು ನೋಡ್ಕೊತೀವಿ ಇಲ್ಲಿ ಅಮೌಂಟ್ ಅಂತ ಬರೀಬೇಕಾಗ್ತದೆ 19,500 ಅನ್ನು ನಾವು ನೋಡ್ಬೇಕಾಗ್ತದೆ ರೀ ಅಮೌಂಟ್ ಅನ್ನು ಇಲ್ಲಿ ಬರೀಬೇಕಾಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಅದು ನೋಡ್ರಿ ಇಲ್ಲಿ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅಂತ ಐತ್ರಿ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಎಷ್ಟೈತ್ರಿ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅಂತ ಐತ್ರಿ ಸ್ಪೋರ್ಟ್ಸ್ ಮಟೀರಿಯಲ್ಸ್ ನೋಡ್ರಿ ಎಷ್ಟೈತ್ರಿ ಅಮೌಂಟ್ 35,000 ಐತ್ರಿ ಇದಕ್ಕೆ ಒಂದು ಆ್ಯಡ್ ಮಾಡ್ಬೇಕ್ರಿ ಏನೇ ಆ್ಯಡ್ ಮಾಡ್ಬೇಕು ನಾವು ಇಲ್ಲಿ ಏನಾಡ್ ಮಾಡಿದ್ರಿ ಸ್ಪೋರ್ಟ್ಸ್ ಮಟೀರಿಯಲ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಂತ ಖರೀದಿ ಮಾಡಿ ಅದೇ ಮಾಡ್ತೀವಿ ಪರ್ಚೇಸ್ ಅಂತ ಆ್ಯಡ್ ಮಾಡ್ತೀವಿ ಅದೆಷ್ಟು ಅಂತ ಹಾಕೊಂಡ್ರಿ 18,000 ಟೋಟಲ್ ಆದ್ರೆ 53,000 ಅಂತ ಹೇಳಿ ಇದಕ್ಕೆ ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಲೆಸ್ ಡೆಪ್ರಿಶಿಯೇಷನ್ ಏನ್ ಮಾಡ್ಬೇಕ್ರಿ ಡೆಪ್ರಿಶಿಯೇಷನ್ ಏನ್ ಮಾಡ್ಬೇಕ್ರಿ ಲೆಸ್ ಮಾಡ್ಬೇಕು ಡೆಪ್ರಿಶಿಯೇಷನ್ ಎಷ್ಟೈತ್ರಿ 8,800 8,800 ಡೆಪ್ರಿಶಿಯೇಷನ್ ಅಂತ ಈಗ ನಾವು ಅಮೌಂಟ್ ಅನ್ನು ಬರೀಬಿಟ್ಟು ಲೆಸ್ ಮಾಡಿ 42,400 ಎಷ್ಟಾಗ್ತದ 42,200 ನಮ್ದು ಅಮೌಂಟ್ ಉಳಿತು ಅಂತ ಹೇಳ ನೆಕ್ಸ್ಟ್ ನೋಡಿದ್ರಿ ಫರ್ನಿಚರ್ ಇದ್ರಿ ಫರ್ನಿಚರ್ ಹಾಕಿದ್ದಾಗ ಬರೀಬಿಡಿ ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ ಫರ್ನಿಚರ್ಗೆ 21,000 ನೆಕ್ಸ್ಟ್ ಬರ್ತದ್ರಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದು ಸಹ ಏನಿದ್ದಾವೆ ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಎಷ್ಟೈತಿದ 19,000 ನೆಕ್ಸ್ಟ್ ಬರ್ತದ್ರಿ ಯಾವ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಕ್ಸೆಸ್ ಅಂಡ್ ಪೇಮೆಂಟ್ಸ್ ಅನ್ನೋದಾಗಿ ನೋಡ್ರಿ ಇನ್ವೆಸ್ಟ್ಮೆಂಟ್ ಅಸೆಟ್ಸ್ ಆಗ್ತದೆ ಎಷ್ಟೈತಿ ಇನ್ವೆಸ್ಟ್ಮೆಂಟ್ಸ್ ರೀ 15,000 ನೆಕ್ಸ್ಟ್ ಏನಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ನೋಡ್ರಿ ಅಡ್ಜಸ್ಟ್ಮೆಂಟ್ ನೋಡ್ರಿ ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಔಟ್ ಸ್ಟ್ಯಾಂಡಿಂಗ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟೈತೆ ನೋಡ್ರಿ 1,000 ರೂಪಾಯಿ ಇಷ್ಟೇನಪ್ಪ ಅನ್ನೋದು ಈ ಬ್ಯಾಲೆನ್ಸ್ ಶೀಟ್ ಇಲ್ಲಿ ಏನಾಗ್ತದ್ರಿ ಮುಗಿತೈತಿ ಅಂತ ಹೋದ್ರೆ ಬ್ಯಾಲೆನ್ಸ್ ಶೀಟ್ ಏನ್ ಮಾಡ್ತೀವಿ ನಾವು ಟೋಟಲ್ ಮಾಡೋಕ್ಕಾಗಿ ಎಷ್ಟು ಬರ್ತದೆ ನೋಡ್ಬೋದು 1,90,700 ಎಷ್ಟು ಬರ್ತದೆ ನಮ್ಗೆ ಟೋಟಲ್ 1,90,000 ಈ 1,90,700 1,90,700 ಏನಾಗ್ತದ್ರಿ ಇಲ್ಲಿ ಟೋಟಲ್ ಬರ್ತದ್ರಿ ಅಂತ ಹೇಳಿ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನಾವು ಪ್ರಿಪರೇಟರಿ 2020 ಪ್ರಾಬ್ಲಮ್ ಅನ್ನು ಬಿಡಿಸಿದೀವಿ ಅಂತ ಹೇಳ್ಬೋದು ಅದರ ಟ್ರಾನ್ಸಾಕ್ಷನ್ ಟೋಟಲ್ ಟ್ಯಾಲಿ ಆಗಿದೆ 1,90,700 1,90,700 ಅಂತ ಹೇಳಿ ಎರಡೂ ಕಡೆ ಸೇಮ್ ಟೋಟಲ್ ಬಂದೈತೆ ಅಂದ್ರೆ ಇದೇನಾಗಿದೆ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಐತಿ ಅಂತ ಹೇಳಿ ತಿಳ್ಕೊಬಹುದು ಅಂತ ಹೇಳಿ ಅಂತಂದ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನು ಕೆಲವೊಂದಿಷ್ಟು ಒಂದು ಎರಡು ಪ್ರಾಬ್ಲಮ್ ಅನ್ನು ನಾವು ಬಿಡಿಸ್ ಹೋಗ್ತೀವಿ ರೀ ಈ ಚಾಪ್ಟರ್ದಾಗ ಇನ್ನು ಎರಡು ಪ್ರಾಬ್ಲಮ್ ಬಿಡಿಸೋದ್ರೆ ಏನಾಗ್ತದ್ರಿ ಈ ಚಾಪ್ಟರ್ ಮುಗಿತೈತಿ ಅಂತ ಹೇಳ್ಬೋದು ರೀ ಈ ಚಾಪ್ಟರ್ದಾಗ ಇನ್ನೆರಡು ಪ್ರಾಬ್ಲಮ್ ಎಂಥವ್ ಬಿಡಿಸೋದಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾನ್ರಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟು ಕೊಟ್ಟಿರ್ತಾನ್ರಿ ಆಮೇಲೆ ಅಡ್ಜಸ್ಟ್ಮೆಂಟ್ಸು ಕೊಟ್ಟಿರ್ತಾನ್ರಿ ಆದ್ರೆ ಇಲ್ಲಿ ಸ್ಯಾಲರಿ ಒಂದು ಅಮೌಂಟ್ ಕೊಟ್ಟಾನ್ರಿ
ಸ್ಯಾಲರಿ 50,000 ಸಬ್ಸ್ಕ್ರಿಪ್ಷನ್ 52,000 ಇಷ್ಟೋ ಒಂದು ಅಮೌಂಟ್ ಕೊಟ್ಟಂದ್ರೆ ನಾವಿನ ಎಂಥ ಪ್ರಾಬ್ಲಮ್ ಇರ್ಸೋದಪ್ಪ ಅಂದರೆ ಸ್ಯಾಲರಿ 2016-17 2017-18 2018-19 ಹಿಂಗೆ ಮೂರು ವರ್ಷದ ಏನು ಮಾಡ್ತಾರೆ ನಮ್ಗೆ ಅಮೌಂಟ್ ಕೊಟ್ಟಿರುವಂಥದ್ದು ಪ್ರಾಬ್ಲಮ್ ನೋಡೋಣ ರೀ ನೆಕ್ಸ್ಟ್ ಪೀರಿಯಡ್ದಾಗ ಬರ್ಸೋಣ ಅಂತ ಹೇಳ್ತಾ 20th ಕ್ಲಾಸ್ನಾಗ ನೋಡೋಣ ರೀ ಮುಕ್ತಾಯ ಬರ್ಸೋಣ ಓಕೆ ಧನ್ಯವಾದಗಳು.